ಶಿಕ್ಷೆ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಒಂದು ಇತಿಹಾಸ ಪುಟಕ್ಕೆ ತಾವೆಲ್ಲ ತಾವು ಸೇರಿದ್ದೀರಿ. ನಿಮಗೆ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ಸದಸ್ಯರ ಪರವಾಗಿ ನಿಮಿಷ ಹೇಳಪ್ಪ ಬರೀ ಪ್ಲೀಸ್ ಅಣ್ಣ. ನಿಮ್ಮೆಲ್ಲರೂ ಕೂಡ ಎಲ್ಲರ ಪರವಾಗಿ ಮಾಧ್ಯಮದವರ ಪರವಾಗಿ ಅಧಿಕಾರಿಗಳ ಪರವಾಗಿ ಕೂಡ ಸರ್ಕಾರದ ಪರವಾಗಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ತಂದೆ ಜೊತೆ ಶಾಸಕರಾಗಿದ್ದೆ ನಾನು. ನಿಮ್ಮನ್ನ ಸೇವಾದಳದ ಒಬ್ಬ ಕಾರ್ಯಕರ್ತನಾಗಿ ನೋಡಿದವನು, ವಿದ್ಯಾರ್ಥಿ ಘಟಕದ ಒಬ್ಬ ಕಾರ್ಯಕರ್ತನಾಗಿ ನೋಡಿದವನು, ಶಾಸಕನಾಗಿ ನೋಡಿದವನು, ಮಂತ್ರಿಯಾಗಿ ನೋಡಿದವನು, ಇವತ್ತು ಸಭಾಧ್ಯಕ್ಷರಾಗಿದ್ದೀರಿ. ಆ ಜಾಗ ಬಹಳ ಶ್ರೇಷ್ಠವಾದಂಥ ಜಾಗ. ಆ ಜಾಗ ವೈಕುಂಠ ಬಾಲಿಗವ್ರನ್ನ ಇತಿಹಾಸನ ನಾವೆಲ್ಲ ಕೇಳಿದ್ದೇವೆ. ಅದಾದ್ಮೇಲೆ ಎಸ್ ಎಂ ಕೃಷ್ಣ ಅವರು ಇಲ್ಲಿ ಕೂತಿದ್ರು, ಜಗದೀಶ್ ಶೆಟ್ಟರ್ ಅವರು ಕೂತಿದ್ರು, ರಮೇಶ್ ಕುಮಾರ್ ಅವರು ಕೂತಿದ್ರು. ಅವರ ಅನುಭವದಲ್ಲಿ ನಾನು ಕೃಷ್ಣ ಅವರು ಮತ್ತು ರಮೇಶ್ ಕುಮಾರ್ ಅವರು ಇರ್ತಿದ್ರು ಇವತ್ತು ಈ ಸಭೆಯಲ್ಲಿ ಇಲ್ಲ, ನಾಗರತ್ನಂ ಅವರು ಇದ್ರು, ಅದೇ ವೈಕುಂಠ ಬಾಳಿಗ ಹೇಳಿದೆ ಕೂತಿದ್ರು. ನಾನು ರಮೇಶ್ ಕುಮಾರ್ ಅವರು ಇವತ್ತಿಲ್ಲ. ಅವರಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು, ಎಲ್ಲ ಯಂಗ್ಸ್ಟರ್ಸ್ನ ಕೂತಿದ್ದವ್ರನ್ನ ಇಬ್ಬರಿಸ್ತಾ ಇದ್ರು. ಅವರು ರಾಜೀವ್ ಗಾಂಧಿ ಒಂದು ಕಾನ್ಸೆಪ್ಟ್ ಏನಂದ್ರೆ, ಎ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತ. ಹಂಗೆ ಅವ್ರು ಎಲ್ಲರೂ ಕೂಡ ವಿರೋಧ ಪಾರ್ಟಿಯವರು ಇರಲಿ ಆಳ್ತ ಪಾರ್ಟಿ ಇರಲಿ ಎಲ್ಲ ಯಂಗ್ಸ್ಟರ್ಸ್ನ ಆಯ್ದಿ 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 ಕರೆದಿ ಇವತ್ತು ಮಾಡ್ತಾರೆ. ಅವತ್ತಿನ ಕಾಲದಲ್ಲಿ ಎಷ್ಟು ಮೀಡಿಯಾ ಇರಲಿಲ್ಲ, ಬರೀ ಒಂದೋ ಎರಡೋ ಟಿವಿಗಳು ಮಾತ್ರ ಇತ್ತು. ಸೊ ಇವತ್ತು ನಮ್ಮ ಸದಸ್ಯರುಗಳಿಗೆ ಅವರ ಕ್ಷೇತ್ರದ ಆಚಾರ ವಿಚಾರಗಳನ್ನು ಅವ್ರೇನು ಪ್ರತಿನಿಧಿಸ್ತಾ ಇದ್ದೀನಿ, ಅವ್ರೇನು ಹೇಳ್ಕೊಳ್ಬೇಕು ಅಂತ ಹೇಳುವಂಥ ಒಂದು ಅವಕಾಶ ಇವತ್ತು ಮಾಡರ್ನ್ ಟೆಕ್ನಾಲಜಿಲಿ ಇವತ್ತು ಬಂದಿದೆ. ಸೊ ಅವ್ರಿಗೆ ಸಿಕ್ಕಲಿ. ಅದು ಏನು ವಿರೋಧ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳವರು ಏನು ಸಲಹೆ ಕೊಟ್ಟಿದ್ದಾರೆ, ಡೆಫಿನೆಟ್ಲಿ ದೇ ಶುಡ್ ಹ್ಯಾವ್ ದರ್ ಸೇ. ನನ್ನ ನಂಬಿಕೆ, ಇಫ್ ದೇ ಆರ್ ಸ್ಟ್ರಾಂಗ್ ವಿ ಆರ್ ಸ್ಟ್ರಾಂಗ್, ಇಫ್ ದೇ ಆರ್ ವೀಕ್ ವಿ ಆರ್ ವೀಕ್, ದೇ ಶುಡ್ ಬಿ ಮೋರ್ ಸ್ಟ್ರಾಂಗ್. ನಮ್ಮ ತಪ್ಪುಗಳನ್ನ ಹೇಳೋಷ್ಟು ಶಕ್ತಿ ಸಾಮರ್ಥ್ಯ ಅವ್ರಿಗೆ ಇರಲಿ. ನಾವು ನಮ್ಮಲ್ಲಿ ಏನು ತಪ್ಪು ಮಾಡದೇ ಇದ್ದಂಗೆ ಅವರು ನಮಗೆ ಎಚ್ಚರಿಕೆಯನ್ನ ಮಾಡಲಿ. ಅಥವಾ ಏನು ನಮ್ದು ತಗರಲ್ಲೇನಿಲ್ಲ. ವಿ ಡೋಂಟ್ ವಾಂಟ್ ಟು ಮೇಕ್ ಎನಿ ಮಿಸ್ಟೇಕ್ಸ್. ವಿ ವಾಂಟೆಡ್ ಟು ಗಿವ್ ಎ ಗೌರ್ಮೆಂಟ್ ವಿತ್ ಎ ಗುಡ್ ಗವರ್ನೆನ್ಸ್, ದಟ್ ವಿ ವಿಲ್ ಡೂ ಇಟ್. ತಾವು ಒಬ್ಬ ದೊಡ್ಡ ಸ್ನೇಹಜೀವಿ, ತಮ್ಮ ಬದುಕಿನಲ್ಲಿ ಐ ಥಿಂಕ್ ಮಾನವೀಯತೆಯ ಒಂದು ಪ್ರತ್ಯೇಕ ಕೋಮು ಸೌಹಾರ್ದತೆಗೆ ನಿಮ್ಮ ಜಿಲ್ಲೆಯಲ್ಲಿ ಮತ್ತೊಂದು ಹೆಸರು ಡ್ಯೂಟಿ ಖಾದರ್ ಫರೀದ್ ಅನ್ನೋದನ್ನ ನಾವ್ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮಾಜ ಜೊತೆ ಉತ್ತಮವಾದಂಥ ಬಾಂಧವ್ಯ ಇಟ್ಕೊಂಡಿದ್ದೀರಿ, ಅದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ನಡೆದಂಥ ಅನೇಕ ಇಜಾ ಬಲಾಲ್ ಗಲಾಟೆ ಸಂದರ್ಭದಲ್ಲೂ ಕೂಡ ಯುವರ್ ಸ್ಟ್ಯಾಂಡ್ ವಾಸ್ ಆನ್ ದಿ ನ್ಯಾಷನಲ್ ಇಂಟ್ರೆಸ್ಟ್, ಯುವರ್ ಸ್ಟ್ಯಾಂಡ್ ವಾಸ್ ಆನ್ ದಿ ಡೆಮೊಕ್ರೆಟಿಕ್ ಇಂಟ್ರೆಸ್ಟ್, ಯುವರ್ ಸ್ಟ್ಯಾಂಡ್ ವಾಸ್ ಆನ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಆ ವಿಚಾರದಲ್ಲಿ ಎಲ್ಲರೂ ಕೂಡ ತಮ್ಮ ತೀರ್ಮಾನವನ್ನು ಒಪ್ಪಿಕೊಂಡಿದ್ದಾರೆ. ವಿಶಾಲ ಅವಕಾಶ, ವಿಶಾಲ ಹೃದಯದಿಂದ ಎಲ್ಲರನ್ನು ಕೂಡ ನೋಡಿ ವಿಶಾಲ ಹೃದಯವನ್ನು ಹೊಂದಿದ್ದೀರಿ. ನಿಮ್ಮ ಜೊತೆ ಈ ಸ್ಥಾನದಲ್ಲಿ ಒಂದು ಜಡ್ಜ್ ಸ್ಥಾನದಲ್ಲಿ ನೀವು ಕೂತಿದ್ದೀರಿ, ಬಟ್ ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ಸೊ ಹಂಗೆ ತಾವು ಈ ಜಾಗದಲ್ಲಿ ಕೂತ್ಕೊಂಡು ಎಲ್ಲರಿಗೂ ನ್ಯಾಯ ಒದಗಿಸಿ. ನಾವೇನು ಇಲ್ಲ, ನಾವು ತಪ್ಪು ಮಾಡಿದ್ರು ಪ್ಲೀಸ್ ತಿದ್ದಿ ನಮ್ಮನ್ನ, ಹೇಳಿ ತಪ್ಪಿದೆ ಇದು ಅಂತ ಹೇಳಿ. ಕೆಲವರಿಗೆ ನಮ್ಮಲ್ಲೂ ಕೂಡ ಬಿಸಿ ರಕ್ತದಲ್ಲಿ ಹೊಸದಾಗಿ ಬಂದ್ಬಿಟ್ಟಿರ್ತಾರೆ, ಏನೇನೋ ನಾವು ಮಾತಾಡೋಕೆ ಪ್ರಯತ್ನ ಮಾಡ್ತಾರೆ, ಅವ್ರು ಬಂದಿರ್ತಾರೆ ಅವ್ರವ್ರ ವೇಷದಲ್ಲಿ ಅವರ ಕಾನ್ಸಿಯನ್ಸ್ ಇಲ್ಲಿ ಕೇಳ್ಕೊಳ್ಳಿ ಲೀಡರ್ಗಳು ಒಪ್ಸಕ್ ಮಾಡ್ತಾರೆ. ಅದನ್ನ ನಿಯಂತ್ರಣ ಮಾಡೋಂತ ಒಂದು ದೊಡ್ಡ ಕೆಲಸ ತಾವು ಮಾಡಬೇಕು. ಒಂದು ನಾನು ಆಗಾಗ ಭಾಷೆದಲ್ಲಿ ಅನೇಕ ಸಂದರ್ಭದಲ್ಲಿ ಈ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ದೀನಿ, ದೇವ್ರ ವರನೂ ಕೊಡುವುದಿಲ್ಲ ಶಾಪನೂ ಕೊಡುವುದಿಲ್ಲ, ಆದರೆ ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶ
ಇವತ್ತು ನಿಮಗೆ ಈ ಸ್ಥಾನದಲ್ಲಿ ಕೂತ್ಕೊಂಡು ಯಾರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅನ್ನೋದಕ್ಕೆ ಉದಾಹರಣೆಗಳಿದೆ. ಕೃಷ್ಣ ಅವರು ನೋಡಿದ್ದೀನಿ, ಜಗದೀಶ್ ಶೆಟ್ಟರ್ದು ನಾನು ನೋಡಿದ್ದೇವೆ, ಇನ್ನ ಬೇಕಾದಷ್ಟು ನೋಡಿದ್ದೀವಿ. ಸೊ ಯು ಮೇ ಕ್ಲಿಂಚ್ ಎನಿವೇರ್, ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್. ಸೊ ಈ ಅವಕಾಶದಲ್ಲಿ ತಾವು ಸಾಮಾಜಿಕವಾಗಿ ಎಲ್ಲ ಬದ್ಧತೆ, ಇವತ್ತು ಕಾಗೋಡು ತಿಮ್ಮಪ್ಪನವ್ರು ಇಲ್ಲಿ ಕೂತಿದ್ರು, ಐ ಕಾಂಟ್ ರಿಮೆಂಬರ್ ದಿ ಸೋಷಿಯಲ್ ಕಮಿಟ್ಮೆಂಟ್. ಈ ಜಾಗದಲ್ಲಿ ಕೂತ್ಕೊಂಡು ಸರ್ಕಾರಕ್ಕೆ ಬಡದೆಬ್ಬರಿಸಿ ಈ ರಾಜ್ಯದ ರೈತನ ರಕ್ಷಣೆ ಮಾಡಲಿಕ್ಕೆ ಯಾವ ರೀತಿ ಒಂದು ಫೋರ್ಸ್ ಮಾಡಿದ್ರು ಆ ಸ್ಥಾನದಲ್ಲಿ ಕೂತ್ಕೊಂಡು ಅಂತ ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಸರ್ಕಾರಕ್ಕೆ ಬೇಕಾದಷ್ಟು ತಿಳುವಳಿಕೆಯನ್ನ ಕೊಡೋ ಒಂದು ಸಂದರ್ಭ ಅವಕಾಶ ಇದೆ. ಸೊ ಬಹಳ ಸಜ್ಜನರಿದ್ದೀರಿ, ಸರಳತೆ ಇದೆ, ಸ್ನೇಹ ಜೀವಿದ್ದೀರಿ, ಸರ್ಕಾರ ನಿಮ್ಮ ಜೊತೆ ಇರ್ತದೆ. ನಾವೇನು ನೀವು ನಮ್ಮ ಸದಸ್ಯರನ್ನ ಒಂದ್ ಕಡೆ ಮಾಡಿದ್ರಿ ಅವ್ರಿಗೆ ಮಾಡಿದ್ರೆ ಬೇಡ, ಯಾರಿಗೂ ಒಂದ್ ಕಣ್ಗೆ ಸುಣ್ಣನೂ ಬೇಡ, ಒಂದ್ ಕಣ್ಗೆ ಬೆಣ್ಣೆನೂ ಬೇಡ. ಸಮಾನತೆಯಿಂದ ನೋಡಿ, ಯು ವಿಲ್ ಬಿ ಎ ಗೈಡಿಂಗ್ ಫೋರ್ಸ್. ಆ ಒಂದು ಪ್ರಜ್ಞೆ ನಿಮಗೆ, ಸಮಯ ಪ್ರಜ್ಞೆ ನಿಮಗೆ ಇದೆ. 5 ಬಾರಿ ಸತತವಾಗಿ ಆಯ್ಕೆ ಆಗಿರೋದು ಅಷ್ಟು ಸುಲಭ ಅಲ್ಲ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಭಗವಂತ ನಿಮಗೆ, ನಿಮ್ಮ ಕ್ಷೇತ್ರ ಜನತೆ ನಿಮ್ಮನ್ನ ಈ ಸ್ಥಾನಕ್ಕೆ ಕಳಿಸಿರೋದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಈ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದ ಮಹಾಜನತೆ ಸೋಲನ್ನೇ ನೋಡಲಿಲ್ಲ, ನೀವು ನಿಮ್ಮ ವಯಸ್ಸಿನಿಂದ ಚಿಕ್ಕ ವಯಸ್ಸಿನಿಂದ ಸೋತೋನ್ ಸತ್ತ, ಗೆದ್ದೋನ್ ಸೋತ, ಸೋತೋನ್ ಸತ್ತ ಅನ್ನಂಗೆ ಬೇಕಾದಷ್ಟು ಕಥೆ ಇದೆ. ಆದ್ರೆ ನೀವು ಸೋಲ್ದೆ ನಿಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ರಾಜಕಾರಣ ವ್ಯತ್ಯಾಸ ಆದ್ರೂ ಕೂಡ ನಿಮ್ಮ ಜಿಲ್ಲೆಯಲ್ಲಿ ನೀವು ಅದನ್ನ ಗೆಲುವನ್ನ ಸಾಧನೆ ಮಾಡಿಕೊಂಡು ಹೃದಯನ ಮಾಡ್ಕೊಂಡು ಬಂದಿದ್ರಿ. ಅದು ರಾಜಕಾರಣ ನಾವು ಬೇರೆ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ತಮ್ಮ ನಾನು ಇಷ್ಟೇ ಹೇಳೋದು, ಈ ಅವಕಾಶನ ಸಮರ್ಥವಾಗಿ ಬಳಸ್ಕೊಂಡು ರಾಜ್ಯಕ್ಕೆ, ಯು ಆರ್ ಎ ನಾನ್ ಪಾರ್ಟಿ ಮ್ಯಾನ್ ನೌ, ಯು ಆರ್ ವೆರಿ ಫ್ರೀಡಮ್, ಬಟ್ ಅಟ್ ದಿ ಸೇಮ್ ಟೈಮ್ ಗೌರ್ಮೆಂಟ್ ಅಂಡ್ ಆಲ್ ಆಫ್ ಅಸ್ ಆರ್ ಕಮಿಟೆಡ್. ನಿಮಗೆ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದೆ. ಅಲ್ಲಿ ಕೊಟ್ಟಿರುವಂಥ ನಿಮ್ಗೇನು ಒಂದು ಪುಸ್ತಕ ಇದೆ, ಏನು ಆ ಗ್ರಂಥ ಇದೆ, ಅದೇ ಬೈಬಲ್ಲು, ಅದೇ ಭಗವದ್ಗೀತೆ, ಅದೇ ಕಾನ್ಸ್ಟಿಟ್ಯೂಷನ್ನು, ಅದೇ ಕುರಾನು, ಅದನ್ನು ಇಟ್ಕೊಂಡು ತಾವು ನಮಗೆಲ್ಲರೂ ಕೂಡ ಒಂದು ನ್ಯಾಯವನ್ನು ಒದಗಿಸ್ಕೊಟ್ಟು ಒಂದು ಮಾರ್ಗದರ್ಶನಕ್ಕೆ, ವಯಸ್ಸಲ್ಲಿ ಚಿಕ್ಕವರು ಇರ್ಬೋದು ಬಟ್ ಆ ಸ್ಥಾನ ದೊಡ್ಡದು, ಮೇಲೆ ಇರ್ತೀರಿ ನೀವು. ಮುಖ್ಯಮಂತ್ರಿಗಳು ನಿಮ್ಮ ಹತ್ರಕ್ಕೆ ಹೋಗ್ಬೇಕು, ನಾನು ನಿಮ್ಮ ಹತ್ರಕ್ಕೆ ಬರಬೇಕು, ಅವರು ನಿಮ್ಮ ಹತ್ರಕ್ಕೆ ಬರಬೇಕು. ನ್ಯಾಯಬದ್ಧವಾಗಿ ಮೇಲೆ ಗಾಂಧೀಜಿ ನಿಮ್ಮ ತಲೆ ಮೇಲೆ ತಕ್ಕಡಿ ಇಟ್ಟಿದ್ದಾರೆ, ಅಲ್ಲಿ ಫೋಟೋನೂ ಇದೆ, ತಕ್ಕಡಿನೂ ಇದೆ. ಆ ಅದೆರಡನ್ನು ಕೂಡ ತಾವು ಉಪಯೋಗಿಸ್ಕೊಂಡು ಗಾಂಧೀಜಿ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವಿನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವಿನ್ ಯುವರ್ ವಿಕ್ಟೋರಿಯಸ್ ಅಂತ. ಸೊ ನೀವು ಪಕ್ಷಕ್ಕೂ ತ್ಯಾಗ ಮಾಡಿದ್ದೀರಿ, ಅಧಿಕಾರಕ್ಕೂ ತ್ಯಾಗ ಮಾಡಿದ್ದೀರಿ, ದಯವಿಟ್ಟು ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ಶುಭವನ್ನ ನಮ್ಮೆಲ್ಲರ ಪರವಾಗಿ ಆರೈಸ್ತೇನೆ. ನಮಸ್ಕಾರ. ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ತಮಗೆ